ಪ್ರಾಣಿ ಪಕ್ಷಿಗಳು ಮತ್ತು ವೃಕ್ಷಗಳು ಇವೆಲ್ಲವೂ ಕೂಡ ನಿಯಮಿತ ಸಮಯದಲ್ಲಿ ಕಾಮವನ್ನು ಬಳಸ್ತವೆ. ಆದರೆ ಮನುಷ್ಯ ಬುದ್ಧಿವಂತನಾದದ್ದರಿಂದಲೋ ಅಥವಾ ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯವಾದದ್ದರಿಂದಲೋ ಅಥವಾ ಸಂಯಮವನ್ನು ಬಳಸಿಕೊಳ್ಳಲಿಕ್ಕೆ ಅವನಲ್ಲಿ ಸಾಕಷ್ಟು ಹತೋಟಿ ಇಲ್ಲದಿದ್ದಾಗ ನಾವು ಕಂಡ ಹಾಗೆ ಕಾಮವೂ ಕೂಡ ವಿಕೃತಿಯಾಗ್ತದೆ, ವಿಕಾರವಾಗ್ತದೆ ಮತ್ತು ಅನೇಕ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಕಾಮವನ್ನು ನಾವು ಗೌರವಿಸಬೇಕು. ಅದರ ಜೊತೆಗೆ ರಾಮಚಂದ್ರನ ಆದರ್ಶದಂತೆ ಏಕಪತ್ನಿ ವ್ರತಸ್ಥ, ಅದರ ಜೊತೆಗೆ ತಾನು ಕಾಮವನ್ನು ಬಯಸುವುದಾದರೆ ಅದು ಕೇವಲ ಗಂಡು ಹೆಣ್ಣಿನ ಆಕರ್ಷಣೆ ರೂಪದಲ್ಲಿ ಮಾತ್ರ ಅಲ್ಲ, ದಾಂಪತ್ಯದ ರೂಪದಲ್ಲಿ ಮತ್ತು ತಮಗೆ ಬೇಕಾದಂಥ ಎಲ್ಲ ಸುಖವನ್ನು ಮತ್ತು ಸಂತೋಷವನ್ನು ನಿರೀಕ್ಷಿಸುವ ರೀತಿಯಲ್ಲಿ ಅದಿರಬೇಕು. ಇವತ್ತು ಕಾಮವನ್ನು ನಾವು ಯುವಕರು ಭಾಳ ಹೆಚ್ಚಾಗಿ ಆಧುನಿಕ ಆಕರ್ಷಣೆಗಳ ಒಳಗಾಗಿ ಅನೇಕ ರೀತಿಯಿಂದ ಅದನ್ನು ಬಳಸುವಾಗ ಹಿರಿಯರಿಗೆ ಮುಜುಗರ ಆಗುವುದಿದೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಅನೇಕ ಸಮಸ್ಯೆಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಕಾಮವನ್ನು ಸಂಯಮದಿಂದ ಕಾಣಬೇಕು. ಅದು ನಮ್ಮಲ್ಲಿ ಇದ್ದರೂ ಕೂಡ ಅದು ಯಾವಾಗ ಅದು ಹುಲಿಯಂತೆ ವಿಕಾರವಾಗಿ ಕಿರಿಚಲಿಕ್ಕೆ ಪ್ರಾರಂಭ ಆಗ್ತದೆಯೋ ಆಗ ಅದರ ಮೇಲೆ ಹತೋಟಿ ಇರಬೇಕು. ಯಾವಾಗ ಅದು ಸುಮದಂತೆ ಕುಸುಮದಂತೆ ಅರಳುತ್ತದೆಯೋ ಆವಾಗ ಅದು ನಮಗೆ ಸಂತೋಷವನ್ನು ಕೊಡಬೇಕು. ಹೀಗಾಗಿ ನಾವು ಹೇಳ್ತೇವೆ ಬಾಲ್ಯ ಗೃಹಸ್ಥ್ಯ ವಾನಪ್ರಸ್ಥ್ಯ ಸನ್ಯಾಸ ಅಂತ. ಅಂದರೆ ಬಾಲ್ಯದಲ್ಲಿ ಬ್ರಹ್ಮಚಾರಿಯಾಗಿ ಮತ್ತು ಗೃಹಸ್ಥಾಶ್ರಮದಲ್ಲಿ ತನ್ನ ಸುಖವನ್ನು ಪಡೆದು ಮುಂದಿನ ಬದುಕಿಗೆ ಹೋಗಬೇಕು ಅಂಥೇಳಿ. ಹಾಗಾಗಿ ಕಾಮ ನಿಷಿದ್ಧವಲ್ಲ, ಕಾಮವೂ ಕೂಡ ಸುಖವನ್ನು ಕೊಡತಕ್ಕಂಥದ್ದು, ಆಸೆಗಳನ್ನು ಪೂರೈಸುವಂಥದ್ದು. ಅದನ್ನು ಸಂಯಮದಿಂದ ಬಳಸೋಣ ಮತ್ತು ಸುಖಿಗಳಾಗೋಣ ಅನ್ನೋದೇ ನಮ್ಮೆಲ್ಲರ ಆಶಯವಾಗಲಿ. ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿ.